ಇನ್ನು ಸುರೇಶ್ ಕುಮಾರ್ ಅವರು ಕೂಡ ಮಾತನಾಡಿದ್ರು, ಸಚಿವರು, ಶಿಕ್ಷಣ ಸಚಿವರು ಶಾಲೆಯ ಬಗ್ಗೆ ಮಾತನಾಡಿದ್ದಾರೆ. ಸೊ ಅದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಮಾತನಾಡಿಸಿದ್ದಾರೆ, ಅವರ ಜೊತೆಗೆ ಏನ್ ಹೇಳಿದರೆ ಕೇಳಿ. ಎಸ್ಎಸ್ಎಲ್ಸಿ ಎಕ್ಸಾಮ್ ಬರೆಯೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡಲಾಗಿದೆ, ಏಕಾಏಕಿ ತಮಿಳುನಾಡು ಒಂದು ನಿರ್ಧಾರಕ್ಕೆ ಬರ್ತದೆ ನಾವು ಎಕ್ಸಾಮ್ ಮಾಡೋದಿಲ್ಲ ಅಂತೇಳಿ. ಸರ್, ತಮಿಳುನಾಡಿನವರು ಹೇಳ್ತಾ ಇದ್ದಾರೆ ಎಕ್ಸಾಮ್ ಮಾಡೋದಿಲ್ಲ ಅಂತ, ನಾವು 100% ಎಲ್ಲ ಸಿದ್ಧ ಆಗಿದ್ದೀವಿ, ಏನ್ ಹೇಳ್ತೀರಿ ಸರ್? ಅಲ್ಲ, ನಮ್ದು ಪರೀಕ್ಷೆ June 25 ಪ್ರಾರಂಭ ಆಗುತ್ತೆ. ನಾನು ಅದೇ ದೃಷ್ಟಿಯಿಂದ ಇವತ್ತು ಉಡುಪಿಗೆ ಬಂದಿದ್ದೀನಿ ನಮ್ಮ ಸಿದ್ಧತೆಗಳನ್ನೆಲ್ಲ ನೋಡಲಿಕ್ಕೆ. ಯಾವ ರಾಜ್ಯದಲ್ಲಿ 28 ಜಿಲ್ಲೆಗಳಿಗೆ ನಾನು ಹೋಗಿದ್ದೀನಿ. ಸಿದ್ಧತೆಗಳು ನಾವೇನು ಹೈಕೋರ್ಟ್ಗೆ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ, ಹೈಕೋರ್ಟು ಏನೇನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅಂತ ಅದನ್ನೆಲ್ಲನೂ ಕೂಡ ಚಾಚು ತಪ್ಪದೆ ಪಾಲಿಸಿ ಮಕ್ಕಳ ಸುರಕ್ಷತೆ ಬಗ್ಗೆ ಹೆಚ್ಚು ಆದ್ಯತೆ ಕೊಟ್ಟು ಈ ಪರೀಕ್ಷೆಗಳು June 25 ನಡೆಯುತ್ತೆ. ತಮಿಳುನಾಡಲ್ಲಿ ಯಾಕೆ ಮಾಡಿರ್ಬೋದು ಸರ್, ಅಲ್ಲಿ ಕೋವಿಡ್ ಜಾಸ್ತಿ ಆಗಿದೆ? ನಾನು ತಮಿಳುನಾಡವನ್ನಲ್ಲ, ಅದ್ರ ಜೊತೆಗೆ ಅವ್ರ ಬಗ್ಗೆ ನಾನು ಹೆಂಗೆ ಮಾತಾಡಲಿ ಬಿಡಿ ಸರ್. ಈ ಆನ್ಲೈನ್ ಶಿಕ್ಷಣದ ಬಗ್ಗೆ ಯಾವಾಗ ನಾಳೆ ಸಭೆ ಸರ್? ನಾಳೆ ಒಂದು ವಿಸ್ತೃತವಾದ ಸಭೆ ಇದೆ. ಅದರಲ್ಲಿ ಇವಾಗಲೇ ಎಲ್ಲರಿಗೂ ಕೂಡ ಗೊತ್ತಿದೆ, ಆನ್ಲೈನ್ ಶಿಕ್ಷಣ ಇದು ವಿವೇಚನಾ ರಹಿತವಾಗಿ ಇವತ್ತು ಮಾಡ್ತಾ ಇದ್ದಾರೆ. ಮುಂಚೆ ನಾವು ಕೇಳ್ತಾ ಇದ್ವು ಆನ್ಲೈನ್ ಶಿಕ್ಷಣ ಅಂದರೆ ಉನ್ನತ ಶಿಕ್ಷಣದಲ್ಲಿ ಇರಬೇಕು ಅಂತ. ಇವತ್ತು LKG UKG ಪ್ರೈಮರಿಗೂ ಮಾಡ್ತಾ ಇದ್ದಾರೆ. ಅದನ್ನು ನಿಲ್ಲಿಸೋದಕ್ಕೆ ಇವಾಗಲೇನೋ ಕೂಡ ಚರ್ಚೆ ಇವತ್ತು ನಡೆದಿದೆ. ನಾಳೆ ನಮ್ಮ ಸಭೆಯ ನಂತರ ಒಂದು ನಿರ್ಧಾರವನ್ನು ನಾವು ಪ್ರಕಟಿಸ್ತೀವಿ. ಸರ್, ಅದ್ರ ಜೊತೆ ಕೊನೆಯದಾಗಿ ಸರ್, ಸರ್ ಸರ್ ಈ ಫೀಸ್ ತಗೊಂಡವ್ರದ್ದು ಏನು ಕತೆ ಸರ್? ತುಂಬ ಬೆಸ್ಟ್ ಸರಿ, ಈಗಾಗಲೇ ಫೀಸ್ ತಗೊಂಡು ತುಂಬ ಕಿರಿಕಿರಿ. ಸಹಾಯವಾಣಿ ಮಾಡಿದ್ದೀವಿ, ಯಾವುದಾದ್ರು ದೂರು ಬಂದರೆ ಆ ದೂರು ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಮತ್ತು ಒಂದಂತ ಹೇಳ್ತೀನಿ, ಫೀಸು ಶಾಲೆ ನಡೆಸೋಕ್ಕೆ ಇರಬೇಕೇ ಹೊರತು ಫೀಸು ಯಾರು ಉದ್ಧಾರ ಆಗಿರಬಾರ್ದು. ಅದ್ರ ಬಗ್ಗೆ ನಾವು ಖಂಡಿತ ಕ್ರಮ ತಗೋ. ಇದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರ ಮಾತು. ತಮಿಳುನಾಡನ್ನ ನಾವು ಯಾವುದೇ ಕಾರಣಕ್ಕೂ ಫಾಲೋ ಮಾಡಲ್ಲ. ನಾವು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು SSLC ಎಕ್ಸಾಮ್ನ ಹಿನ್ನೆಲೆಯಲ್ಲಿ ಮಾಡಿದ್ದೇವೆ, ಅದನ್ನು ಮುಂದುವರಿಸ್ತೀವಿ ಅನ್ನೋ ಮಾತನ್ನು ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಒಳ್ಳೆ ಮಾತನ್ನು ಹೇಳಿದರು ಸಚಿವರು. ಫೀಸ್ ಯಾವಾಗಿದ್ರು ಕೂಡ ಶಾಲೆ ನಡೆಸಕ್ಕಿರ್ಬೇಕೆ ಹೊರತು ಉದ್ಧಾರ ಆಗಕ್ಕಲ್ಲ ಅಂತ ಹೇಳಿ. ಆದರೆ ಬಹುತೇಕವಾಗಿ ಶಾಲೆಗಳು, ಆಯಾ ಶಾಲೆಗಳು ಉದ್ಧಾರ ಆಗೋಕ್ಕೇನೆ ಫೀಸನ್ನು ಕಲೆಕ್ಟ್ ಮಾಡ್ತಾರೆ. ಒಂದರ ಮೇಲೆ ಒಂದು ಬಿಲ್ಡಿಂಗನ್ನು ಕಟ್ಟಕ್ಕೋಸ್ಕರ ಫೀಸನ್ನು ಕಲೆಕ್ಟ್ ಮಾಡ್ತಾರೆ. ಇದನ್ನೇ ಸರ್ಕಾರ ಕಡಿವಾಣ ಹಾಕಬೇಕಾಗಿರೋದು, ಫೀಸ್ ಕಲೆಕ್ಟ್ ಮಾಡಬೇಕಾಗಿರೋದು ಶಾಲೆ ನಡೆಸೋಕ್ಕೆ, ವಿದ್ಯಾರ್ಥಿಗಳಿಗೆ ಪಾಠ ಕಲಿಸೋಕ್ಕೆ, ನಿಮ್ಮ ಕಟ್ಟಡವನ್ನು ಕಟ್ಟೋಕ್ಕಲ್ಲ ಅನ್ನೋದನ್ನು ಹೇಳಿದ್ದಾರೆ. ನೋಡೋಣ ಯಾವ ಫೀಸ್ಗಳು ಕಟ್ತಾರೆ ಅಂತ ಹೇಳಿ.